ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಇವತ್ತು. ಬನಾನಾ ಮಿಲ್ಕ್ ಶೇಕ್ ಮಾಡೋ ಕುಡಿಯೋದ್ರಿಂದ ತುಂಬ ಹೆಲ್ದಿ, ಮತ್ತು ಡಯಟ್ ಮಾಡೋರಿಗೆ ಅಥವಾ ಇವಾಗ ಲಾಕ್ಡೌನು ಏನಪ್ಪ ಒಂದು ಸಾಯಂಕಾಲ ಟೈಮು ಬರೀ ಕಾಫಿ ಟೀ ಕುಡಿದು ಬೇಜಾರಾಗ್ತಿದೆ ಅನ್ನೋರಿಗೆ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದು ನೋಡಿ. ತುಂಬ ರುಚಿಕರವಾದ ಟೇಸ್ಟಿಯಾದ ಒಂದು ಮಿಲ್ಕ್ ಶೇಕು. ಮನೆಯಲ್ಲೇ ಒಂದು ಬಾಳೆಹಣ್ಣು ಇದ್ದೇ ಇರುತ್ತೆ, ಬಾದಾಮಿ ಗೋಡಂಬಿ ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಈಗ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಬನಾನಾ ಮಿಲ್ಕ್ ಶೇಕ್ ಮಾಡೋಕ್ಕೆ 4 ಬಾಳೆಹಣ್ಣು ಏಲಕ್ಕಿ ಬಾಳೆ ತೊಗೊಂಡಿದ್ದೀನಿ. ಆಮೇಲೆ ಕಾಯಿಸಿ ಆರಿಸಿರೋ ಹಾಲು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಅದನ್ನು ಎತ್ಕೊಂಡಿದ್ದೀನಿ. ಒಂದು ಲೋಟ, ದೊಡ್ಡ ಲೋಟದಲ್ಲಿ ಒಂದು 1/2 ಲೀಟ್ರ್ನಷ್ಟೈತೆ. ಆಮೇಲೆ ಸಕ್ಕರೆ, ಆಮೇಲೆ ಬಾದಾಮಿ, ಗೋಡಂಬಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ನೀರು ಸೇರಿಸಿ ರುಬ್ಬಿದ್ರೆ ರೆಡಿ. 4 ಬಾಳೆಹಣ್ಣು ತೊಗೊಂಡಿದ್ದೆ, 4 ಬಾಳೆಹಣ್ಣು ಈಗ ರೆಡಿಯಾಗಿದೆ ನೋಡಿ. 4 ಬಾಳೆಹಣ್ಣು ತೊಗೊಂಡಿದ್ರೆ 4 ಕಪ್ ಆಗುತ್ತೆ, ಅಂದರೆ ತುಂಬ ಗಟ್ಟಿ ಇರಬಾರ್ದು, ತೆಳು ಇದ್ರೇ ಇದು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಗಟ್ಟಿ ಇದ್ದರೆ ಒಂಥರ ಬನಾನಾದೇ ಫ್ಲೇವರ್ ಜಾಸ್ತಿ ಇರುತ್ತಲ್ಲ, ಅದು ಟೇಸ್ಟ್ ಇರಲ್ಲ. ತೆಳು ಇದ್ದು ಸ್ವೀಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅನ್ನಿಸುವಷ್ಟು ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಇರೋ ಪದಾರ್ಥದಿಂದಲೇ ಸುಲಭವಾಗಿ ಮಾಡಿಕೊಂಡು ಕುಡಿಯಿರಿ. ಥ್ಯಾಂಕ್ ಯು.